ಇನ್ನು ಬಿಜೆಪಿಯ ರಣತಂತ್ರಕ್ಕೆ ದೋಸ್ತಿ ಕಂಗಾಲಾಗಿದೆ. ಬಿಜೆಪಿಯ ಬಾಂಬ್ಗೆ ಮೈತ್ರಿ ಫುಲ್ ಶೇಕ್ ಆಗಿರೋದು. ಬಿಜೆಪಿ ಮಾಸ್ಟರ್ ಪ್ಲಾನ್ಗೆ ಬೆಚ್ಚಿ ಬಿದ್ದಿದೆಯಾ ಮೈತ್ರಿ? ಇನ್ನು ಬಿಜೆಪಿಯ ಗೇಮ್ ಪ್ಲಾನ್ಗೆ ದೋಸ್ತಿ ಸದ್ಯಕ್ಕೆ ಕಂಗಾಲಾಗಿರೋ ಹಾಗೆ ಕಾಣ್ತಾ ಇದೆ. ಬಿಜೆಪಿಯ ಬಾಂಬ್ಗೆ ಮೈತ್ರಿ ಸಂಪೂರ್ಣವಾಗಿ ಗಡಗಡ ಅಂತ ನಡುಕ್ತಿದ್ಯಾ ಅಂತ. ಬಿಜೆಪಿಯ ಮಾಸ್ಟರ್ ಪ್ಲಾನ್ಗೆ ಮೈತ್ರಿ ನಾಯಕರು ಬೆಚ್ಚಿ ಬಿದ್ರ? ಸದ್ಯಕ್ಕೆ ಆ ರೀತಿಯಾದಂತ ಕೆಲವೊಂದು ಡೆವಲಪ್ಮೆಂಟ್ ಗಳು ಕಂಡು ಬರ್ತಾ ಇದೆ ರಾಜ್ಯದಲ್ಲಿ. ಆಪರೇಷನ್ ಕಮಲಕ್ಕೆ ದೋಸ್ತಿ ಕೂಡ ಪ್ರತಿತಂತ್ರವನ್ನ ಮಾಡ್ತಾನೆ ಬರ್ತಾ ಇದೆ. ದೋಸ್ತಿ ಒಂದ್ ಕಡೆ ಕಂಗಾಲಾಗಿದ್ರು ಕೂಡ ದೇವೇಗೌಡರನ್ನ ಭೇಟಿಯಾಗಿದ್ದಾರೆ. ಡಿಸಿಎಂ ಪರಮೇಶ್ವರ್ ಜೆಡಿಎಸ್ ವರಿಷ್ಠರನ್ನ ಪದ್ಮನಾಭನಗರದ ನಿವಾಸದಲ್ಲಿ ಮಹತ್ವದ ಮಾತುಕತೆ ನಡೀತಿದೆ. ಒಂದ್ ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಎಸ್ಎಂಕೆ ಅವರನ್ನ ಭೇಟಿಯಾದ್ರೆ, ಇನ್ನೊಂದ್ ಕಡೆ ಪರಮೇಶ್ವರ್ ಅವರು ದೇವೇಗೌಡರನ್ನ ಮಾಜಿ ಪ್ರಧಾನಿಗಳನ್ನ ಭೇಟಿಯಾಗಿದ್ದಾರೆ. ಪ್ರಮುಖವಾಗಿ ಬಿಜೆಪಿ ನಾಯಕರ ಹೇಳಿಕೆಗಳ ಬಗ್ಗೆ ಚರ್ಚೆಯನ್ನು ನಡೆಸುವಂತಹ ಚಾನ್ಸಸ್ ಇದೆ. ಆರ್ ಅಶೋಕ್, ಡಿ ವಿ ಸದಾನಂದಗೌಡ, ಲಕ್ಷ್ಮಣ್ ಸವದಿ ಮುಂತಾದವರ ಮಾತಿನ ಮರ್ಮ ಏನು ಅನ್ನೋದ್ರ ಬಗ್ಗೆ ಚರ್ಚೆ, ಎಸ್ ಟಿ ಡಿ ಜೊತೆ ಗಹನವಾದಂತಹ ಚರ್ಚೆಯನ್ನ ಡಿಸಿಎಂ ಪರಮೇಶ್ವರ್ ನಡೆಸ್ತಾ ಇದ್ದಾರೆ. ಆ ಮೂಲಕ ಒಂದು ವೇಳೆ ನಮ್ಮ ಶಾಸಕರನ್ನ ಸೆಳೆಯುವಂತಹ ಪ್ರಯತ್ನವನ್ನು ಮಾಡಿದ್ರೆ ರಿವರ್ಸ್ ಆಗಿ ನಾವೇನ್ ಮಾಡಬೇಕು ಅನ್ನೋದು ಈಗ ನೋಡ್ತಾ ಇದ್ರೆ. ಜೊತೆಗೆ ಮಾಜಿ ಪ್ರಧಾನಿಗಳು ಈಗ ಕಾಲ್ ಜಾರಿ ಬಿದ್ದಿದ್ರು, ಸ್ವಲ್ಪ ಏಟಾಗಿತ್ತು ಕೂಡ. ಅದೇ ಒಂದು ಸಂದರ್ಭದಲ್ಲಿ ಆರೋಗ್ಯವನ್ನ ವಿಚಾರಿಸಿದಂತೆ ಕೂಡ ಆಗುತ್ತೆ. ಜೊತೆಗೆ ರಾಜ್ಯದ ಬಿಜೆಪಿ ನಾಯಕರ ಹೇಳಿಕೆಗಳ ಬಗ್ಗೆ ಅಥವಾ ಮುಂದಿನ ಪ್ಲಾನ್ಗಳ ಬಗ್ಗೆ ಮಾತಾಡೋದಕ್ಕೆ ಡಿಸಿಎಂ ಪರಮೇಶ್ವರ್ ಅವರು ಕೂಡ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ. ಆ ಮೂಲಕ ಒಂದ್ ಕಡೆ ಬಿಜೆಪಿ ನಾಯಕರು ಒಬ್ಬರ ನಂತರ ಒಬ್ರು ರ್ಯಾಂಡಮ್ ಆಗಿ ಕೆಲವೊಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಒಂದ್ ಕಡೆ ಡಿಸಿಎಂ ಅಶೋಕ್ ಅವರು ಬಜೆಟ್ ಅಧಿವೇಶನ ಆಗೋದೆ ಡೌಟ್ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಸದಾನಂದ ಗೌಡರು ಏನಾದ್ರೂ ಒಂದು ನಿರ್ಧಾರಕ್ಕೆ ಬಂದೇ ಬರ್ತೀವಿ ಅಂತ ಹೇಳ್ತಾರೆ. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡು ಡಿಸಿಎಂ ಪರಮೇಶ್ವರ್ ಎಸ್ ಡಿ ದೇವೇಗೌಡರ ಬಳಿ ಹೋಗಿರೋದು, ಪದ್ಮನಾಭ ನಗರದ ನಿವಾಸದಲ್ಲಿ ಈಗ ಮಾತನಾಡ್ತಿರೋದನ್ನ ನೋಡ್ತಾ ಇದ್ರಿ. ಈ ರೀತಿಯಾಗಿ ಎಸ್ ಟಿ ಡಿ ಜೊತೆಗೆ ಪರಮೇಶ್ವರ್ ಅವರು ಚರ್ಚೆಯನ್ನು ನಡೆಸಿದ್ದಾರೆ, ಆರೋಗ್ಯವನ್ನು ಕೂಡ ವಿಚಾರಿಸುವಂತ ನಿಟ್ಟಿನಲ್ಲಿ. ಅದರ ಜೊತೆ ಜೊತೆಗೆ ರಾಜಕೀಯ ಚರ್ಚೆ ಕೂಡ ಅಲ್ಲಿ ಆಗಿದೆ ಅಂತ ನಮ್ಗೆ ಲಭ್ಯವಾಗಿರುವಂತಹ ಮಾಹಿತಿಗಳು. ಆ ಮೂಲಕ ಒಂದ್ ಕಡೆ ಬಿಜೆಪಿ ನಾಯಕರ ಸ್ಟೇಟ್ಮೆಂಟ್ ಗಳು, ಅದಕ್ಕೆ ಪ್ರತಿಯಾಗಿ ಈಗ ಮೈತ್ರಿ ನಾಯಕರು ಕೂಡ ಕೆಲವೊಂದು ಪ್ಲಾನಿಂಗ್ ಗಳನ್ನ ಮಾಡ್ಕೊಳ್ತಿದ್ದಾರೆ. ಒಂದು ವೇಳೆ ಬಜೆಟ್ ಅಧಿವೇಶನವನ್ನ ಮಾಡೋದಕ್ಕೆ ಬಿಜೆಪಿ ಅವರು ಬಿಡದೆ ಹೋದ್ರೆ ಅತೃಪ್ತರ ಕೈಯಲ್ಲಿ ರಾಜೀನಾಮೆಯನ್ನು ಕೊಡ್ತಿದ್ರೆ ಏನ್ ಮಾಡೋದು, ಯಾವ ರೀತಿಯಾಗಿ ಮುಂದಿನ ಸ್ಟೆಪ್ ಇಡೋದು, ಇದರ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಎಸ್ ಕೃಷ್ಣ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. ಕೃಷ್ಣ, ಇದೀಗ ದೇವೇಗೌಡರನ್ನ ಪರಮೇಶ್ವರ್ ಅವರು ಭೇಟಿಯಾಗಿರೋದು, ಜೊತೆಗೆ ಆರೋಗ್ಯ ವಿಚಾರ ಕೂಡ ಇರಬಹುದು, ಬೇರೆ ಏನ್ ಸಾಧ್ಯತೆಗಳಿದಾವೆ, ಏನೇನ್ ಮಾತಾಡಿರ್ಬೋದು ಅಂತ ಅಲ್ಲಿ? ಅವಿನಾಶ್, ಮುಖ್ಯವಾಗಿ ಬಿಜೆಪಿ ಆಪರೇಷನ್ ಕಮಲ ಫೈನಲ್ ಸ್ಟೇಜ್ ಗೆ ಬಂದಿರುವಂತದ್ದು. ನಾಳೆಯಿಂದ ಅಸಲಿ ಆಟ, ಬಿಜೆಪಿ ನಾಯಕರ ಅಸಲಿ ಆಟ ಶುರುವಾಗುವಂತದ್ದು. ಅದ್ರ ಜೊತೆಗೆ ಬಿಜೆಪಿ ನಾಯಕರುಗಳು ಪ್ರಮುಖವಾಗಿ ಸದಾನಂದ ಗೌಡ ಆಗಿರ್ಬೋದು, ಆರೋಶ್ ಆಗಿರ್ಬೋದು, ಸರ್ಕಾರದ ಭವಿಷ್ಯದ ಬಗ್ಗೆ ಪದೇ ಪದೇ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಹೇಳಿಕೆಯನ್ನ ಕೊಡ್ತಾ ಇರೋದ್ರಿಂದಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರಕ್ಕೆ, ಅಂದ್ರೆ ಸಮ್ಮಿಶ್ರ ಸರ್ಕಾರಕ್ಕೆ ಎಲ್ಲೋ ಒಂದರ ಗಂಡಾಂತರ ಕಾಣಿದೆ ಅನ್ನುವಂಥದ್ದು ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಭಯ ಕಾಡ್ತಾ ಇರುವಂತದ್ದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಡಿಸಿಎಂ ಪರಮೇಶ್ವರ್ ಅವರು ದೇವೇಗೌಡರನ್ನ ಭೇಟಿ ಮಾಡಿ ಮುಖ್ಯವಾಗಿ ಚರ್ಚೆ ಮಾಡಿರುವಂತದ್ದು. ಈಗಾಗಲೇ ದೇವೇಗೌಡರಿಗೆ ಅನಾರೋಗ್ಯ ಇದೆ ಅನ್ನುವಂಥದ್ದು ಅವರೊಂದು ವಲಯಗಳಿಂದ ಕೇಳಿ ಬರ್ತಾ ಇರುವಂತದ್ದು. ಹೀಗಾಗಿ ದೇವೇಗೌಡರ ಈ ಒಂದು ಸಂದರ್ಭದಲ್ಲಿ ದೇವೇಗೌಡರ ಆರೋಗ್ಯ ವಿಚಾರಿಸುವುದರ ಮೂಲಕವಾಗಿ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ದೇವೇಗೌಡರ ಜೊತೆ ಪರಮೇಶ್ವರ್ ಅವರು ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು. ಮುಖ್ಯವಾಗಿ ಏನಂತಂದ್ರೆ ನಾಳೆ ಏನು 6ನೇ ತಾರೀಕಿಂದ ಬುಧವಾರ ಏನು ಪ್ರಮುಖವಾಗಿ ರಾಜ್ಯಪಾಲರ ಭಾಷಣ ಅಧಿವೇಶನ ಶುರು ಆಗ್ತಾ ಇದೆ, ಮತ್ತೆ 8ನೇ ತಾರೀಕು ಬಜೆಟ್ ಅಧಿವೇಶನ ಕೂಡ ಇದೆ. ಈಗಾಗಲೇ ಆರ್ ಅಶೋಕ್ ಅವರು ಕೂಡ ಹೇಳ್ತಾ ಇದ್ರೆ ಎಲ್ಲವೊಂದ್ ಕಡೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಬಜೆಟ್ ಮಂಡಿಸೋದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರೆ, ಯಡಿಯೂರಪ್ಪನವರು ಕೂಡ ಈ ಒಂದು ಅಧಿವೇಶನ ನಡೆಯೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನ ಶಾಸಕರನ್ನ ಎಲ್ಲಾದ್ರೂ ಒಂದ್ ಕಡೆ ಏನಾದ್ರು ಬಜೆಟ್ ಸೆಷನ್ ಸಂದರ್ಭದಲ್ಲಿ ಅವ್ರೇನಾದ್ರು ಗೈರು ಮಾಡ್ತಾರಾ, ಅಥವಾ ಮುಖ್ಯವಾಗಿ ಬಜೆಟ್ ಸೆಷನ್ ನಡೆಯುವಂತ ಸಂದರ್ಭದಲ್ಲಿ ಏನಾದ್ರು ಬಜೆಟ್ ಮಂಡನೆ ಆದ ನಂತರವಾಗಿ ಹಣಕಾಸು ಬಿಲ್ ಏನಿದೆ, ಅಂದ್ರೆ ಫೈನಾನ್ಸ್ ಬಿಲ್ ಏನಿದೆ, ಫೈನಾನ್ಸ್ ಬಿಲ್ ಮಾಡದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನ ಶಾಸಕರು ಏನಾದ್ರೂ ಗೈರು ಮಾಡಿಸಿದ್ರೆ ಒಂದು ಹಣಕಾಸು ಬಿಲ್ ಏನಾದ್ರು ಅದು ಏನೋ ಪಾಸ್ ಆಗೋದಿಲ್ಲ. ಹೀಗಾಗಿ ಹಣಕಾಸು ಬಿಲ್ ಏನಾದ್ರು ಹೋಗ್ಲಿ ಪಾಸ್ ಆಗ್ಲಿಲ್ಲ ಅಂತಂದ್ರೆ ಸರ್ಕಾರ ಬಿದ್ದಂಗೆ. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರು ಏನಾದ್ರು ಬರ್ಲಿಲ್ಲ ಅಂತಂದ್ರೆ ಸರ್ಕಾರ ಕಂಪ್ಲೀಟ್ ಆಗಿ ಬಿದ್ದಂಗೆ. ಹೀಗಾಗಿ ನಾವ್ ಏನ್ ಮಾಡ್ಬೇಕು ಅನ್ನೋ ಒಂದು ಚಿಂತೆಯಲ್ಲಿ ಇದೀಗ ಕಾಂಗ್ರೆಸ್ ನಾಯಕರು ತೊಡಗಿರುವಂತದ್ದು. ಹೀಗಾಗಿ ಈ ಒಂದು ವಿಚಾರವಾಗಿಯೇ ದೇವೇಗೌಡರ ಜೊತೆಗೆ ಪರಮೇಶ್ವರ್ ಅವರು ಚರ್ಚೆ ಮಾಡಿದರೆ ಮುಂದೆ ನಾವ್ ಯಾವ ರೀತಿಯಾಗಿ ಕಟ್ಟೆಚ್ಚರ ವಹಿಸಬೇಕು, ಜೊತೆಗೆ ಬಿಜೆಪಿ ಆಪರೇಷನ್ ಕಮಲ ಪ್ರತಿಯಾಗಿ ನಾವೇನ್ ರಿವರ್ಸ್ ಆಪರೇಷನ್ ಮಾಡ್ಕೋಬೇಕು, ತಮ್ಮ ಅತೃಪ್ತ ಶಾಸಕರನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ದೇವೇಗೌಡರ ಜೊತೆ ಪರಮೇಶ್ವರ್ ಇವತ್ತು ಚರ್ಚೆ ಮಾಡಿರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಕೃಷ್ಣ.